ಈಗ ಒಂದು ಸ್ವಲ್ಪ ಹೌದಕ್ಕೆ ರೂಪಾಯಿ ಕೇಳಿದ್ರೆ ನೀ ಯಾಕ ಏನು ಎತ್ತ ಕೇಳಿದಿ ಯಾಕ ನಾನು ನಾ ರೊಕ್ಕ ಕೊಡ್ಬಾರ್ದ ಯಾಕ ನೀನು ಕೇಳಿಸ್ಕೊಂಡಿರ್ತೀ ಇಲ್ಲ ಅದನ್ನ ನೀನು ಯಾಕೆ ಪ್ರಶ್ನೆ ಮಾಡಿದಿ ಮತ್ತು ಅದಕ್ಕೆ ಸಿಟ್ಟು ಅಕ್ಕಿಗೆ ಅಯ್ಯ ನೀನು ಮಾತಾಡ್ತೀಯ ಅಂದ್ರೆ ಮತ್ತೆ ನೀ ಮಾತಾಡಿದ್ದೆ ಹಂಗಿತ್ ಒಂದ್ ನಿಮಿಷ ತಡಿ ಪಾರ್ವತಿ ರೊಕ್ಕದಕ್ಕೆ ರೂಪಾಯಿ ನೂರ್ ಬೇಕಾ ಈಗ ಬೇಕು ಯಾಕಂದ್ರೆ ಹುಡುಗಿ ಸ್ವಲ್ಪ ಆದಂಗ ಐತಿ ಆ ಚೀಟಿ ಅಲ್ಲಿ ಚಿಕ್ಕ ಮಕ್ಕಳ ದವಾಖಾನೆ ನೂರು ರೂಪಾಯಿ ಐತಿ ಮತ್ತೆ ಅದನ್ನ ಮಾಡಿಸಬೇಕು ಜೊತೆಗೆ ಹಂಗ ನೂರು ರೂಪಾಯಿ ಮತ್ತೆ ಯಾಕೆ ಬಸ್ಸಿಗೆ ಅಂತ ಬಿಡ್ರಿ ಫ್ರೀ ಐತಿ ಆದ್ರೆ ಏನಾರ ಅಕಸ್ಮತ್ ಏನಾರ ಗುಡ್ಜಿ ಬರದ್ರೆ ಇಲ್ಲೇ ಬೇಕಲ್ಲ ನಂಗ ಹ್ಮ್ ನೋಡಿದ್ರೆ ಆ ಬೀದಿಯಾಗ ಬಿದ್ದ ಕೂಸಿಗೆ ಈಗ ಎರಡ್ ಎರಡ್ ನೂರು ಸಾವಿರ ಹಾಕಿ ದವಾಖಾನೆಗೆ ಬೇರೆ ತೋರ್ಸಕ್ ಕೊಡ್ಬೇಕು ಇಲ್ಲೇ ನಮ್ಮ ಹೊಟ್ಟೆ ಹುಟ್ಟಿದ ಕೂಸು ನಮ್ಮ ನಮ್ಗಗಳ ಹಾಕಿದ್ ಇನ್ನು ಮದಿ ಮುಂಜಿ ಮಾಡ್ಬೇಕು ಬಂಗಾರ ಉಡುವಿ ಮಾಡಿ ಹಾಕ್ಬೇಕು ಏನೋ ಇಲ್ಲೇ ಬೇಕಾದಷ್ಟು ಖರ್ಚದ ರೀ ಈಗ ಏನು ಕೊಡ್ತೀರೋ ಕೊಡೋದಿಲ್ಲ

ಮತ್ತೆ ಈಕೇನ ಪಲ್ಲವಿ ಟಿಕಳಿ ಟಿಕ್ಳಿ ಅನ್ನಕತ್ತಿದ್ಲು ಏನ್ ಮಾಡ್ತಾಳ ಗೊತ್ತಿಲ್ಲ ಕೇಳ್ತೇನೆ ಇಲ್ಲ ಅಂತಂದ್ರೆ ನಾ ಹೋಗ್ಬೇಕು ಹೋಗಿ ಬರ್ಬೇಕು ಬರ್ಲಿ ಹಂಗ್ರೆ ಹೋಗ್ತದಾರ ಬಿಟ್ಟು ನಾನು ಆಮೇಲೆ ಐದುನೂರು ರೂಪಾಯಿ ಬೇಕಾಗಿತ್ತು ಐದುನೂರು ಅಲ್ಲ ರೊಕ್ಕ 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 ಅಂತ ಜೀವ ಒಂದು ಅಳತಿ ಎಲ್ಲಿಂದ ಇದು ಬೀಜ ಹುಟ್ಟಿ ಕೂಸಿ ಕೊಡಕತಿ ಏನೇ ನನಗೆ ನನ್ನ ಮಗಳಿಗೆ ಕೊಡಕಾಗಲ್ಲ ನಿಮಗೆ ಆ ಒಂದು ಬೇರೆ ಮನೆ ಮಾಡಿ ಇಡ್ರಿ ನಮ್ಮ ಪಾಡಿ ನಾವು ಆರಾಮಾಗಿ ಇರೋನು ಅಂತಂದ್ರೆ ಅದು ನನಗೆ ಆಗೋದಿಲ್ಲ ಇಷ್ಟು ವರ್ಷ ನಡೆಸಿದ ದೊಡ್ಡದು ನನಗೆ ಈಗ ಮತ್ತೊಂದು ಮನೆ ಸಾಕಾಗೋದಿಲ್ಲ ಸಂತಿ ತಂದು ಹಾಕೋಕ್ಕಾಗೋದಿಲ್ಲ ಅಂತೀರಿ ಮತ್ತು ಹಂಗಿದ್ರೆ ನಿಮಗೆ ಯಾಕೆ ಬೇಕಿತ್ತು ಎರಡನೇ ಮದುವೆ ನೋಡ ಮಾತು ಮಾತಿಗೆ ನೀನು ಆ ಖುಷಿಗೆ ಹಂಗೆ ಅನ್ಬೇಡ ನಿನ್ನ ಎಷ್ಟು ಐತೆ ಅಷ್ಟು ಮಾತಾಡ್ಕೊ ನೀನು ಅಯ್ಯವ್ವ ಸುಮ್ಮನೆ ನೀನಂತರೂ ಎಲ್ಲದಕ್ಕೂ ಬಂದೇ ಬಿಡ್ತೀಯಲ್ಲ ತಗ ನಾನು ನಿನಗೆ ಏನಂದಿಲ್ಲ ನಿನ್ನ ಮಗನ ತೊಗೊಂಡು ನೀವು ಹೋಗು ಓಕೆ ಅನ್ಬೇಡ ಅದನ್ನೇ ನೀನು ನನಗೆ ಹೇಳ್ಬೇಕಾಗಿಲ್ಲ ಈಗ ರೊಕ್ಕ ಬೇಕು ನನಗೂ ಐದುನೂರು ರೂಪಾಯಿ ಐತಿ ಕೊಡ್ತೇನೆ ಬಾ ಬಿಡ್ತೇನೆ ಅಕ್ಕಿಗೆ ಯಾಕ ಐದುನೂರು ಕೊಡತ್ತೀರಿ ನನಗೂ ಬೇಕು ಐದುನೂರು ರೂಪಾಯಿ ಪಾರ್ವತಿ ನೀನಾರ ಅರ್ಥ ಮಾಡ್ಕೋ ಆಕಿ ಏನ ತಗೋಬೇಕಂತ ಅದಕ್ಕೆ ಕೊಡಾತೀನಿ ನೀನು ದವಾಖಾನೆ ತೋರಿಸ್ಕೊಂತೀನಿ ಅಂದೆಲ್ಲ ಮತ್ತ ಅದು ತೋರಿಸ್ಬೇಕಂದೆಲ್ಲ ಹುಡುಗನ್ನ ನಾನು ಎರಡ್ ನೂರು ಕೊಡಾತೀನಿ ಇಲ್ಲ ಸುಮ್ಮನೆ ಮತ್ತ ಅಕ್ಕಿ ಕೇಳಿದಂತ ನೀನು ನೀ ಕೇಳಿದಂತ ಆಕಿ ನಾ ಎಲ್ಲಿಂದ ಕೊಡ್ಲಿ ರೊಕ್ಕ ನಾ ಅರ್ಥ ಮಾಡ್ಕೋ ನನಗ್ ಪ್ರಶ್ನೆ ಮಾಡಕ್ಕೆ ನಿಮ್ಗೆ ಆಕತಿ ಅಕ್ಕಿ ಪ್ರಶ್ನೆ ಮಾಡಕ್ ಆಗಲ್ಲ ನಿಮ್ ಕೈಲಿ ಹೆದ್ರಿ ಸಾಯ್ತಿರ ಹೆಂಗ ಅಕ್ಕಿಗೆ ಯಾಕಂದ್ರ ನನ್ ಮೇಲೆ ಅಷ್ಟು ಪ್ರೀತಿ ಐತಿ ಅವ್ರಿಗೆ ಅದಕ್ಕೆ ಏ ಈಗ ಮುಸ್ತಿರಲಿ ಇಬ್ರು ಬಾಯಿ ಇಬ್ರು ಮೇಲೂ ಐತೆ ನನಗೆ ಈಗ ಬಿಟ್ಬಿಟ್ರೆ ಅದನ್ನೆಲ್ಲ ಪಲ್ಲವಿ ಕರಿ ಕರ್ಕೊಂಡು ಹೋಗ್ಕನಿ ಏನಪ್ಪ ಏನಪ್ಪ ಪಲ್ಲವಿ ಅನ್ನತಿದ್ರಿ ಏ ಅದೇನ ಮಾರ್ಕೆಟ್ ನಾ ತಿಕ್ಕಳಿ ತಗೋಬೇಕು ಅನ್ನಕತ್ತಿದ್ದೆಲ್ಲ ಬರ್ತೀಯ ನನ್ನ ಕೂಟ ಹೊಂಟೆ ನಾನು ತಗೋಬೇಕಿತ್ತು ಆದ್ರೆ ಯಾಕೆ ಬಿಸಿಲಾಗ ಹೋಗಾಕ ಮನಸಿಲ್ಲ ತಲೆ ಹೊಡ್ಯಾಕತ್ತತಿ ನಾವು ಅಲ್ಲೇ ಅವನಿಗೆ ಬಾ ರೀ ಹೋಗ್ಬರ್ತೇನೆ ಪ್ಯಾ ನಾನು ದವಾಖಾನಿಗೆ ದೊಡವ ದವಾಖಾನಿಗೆ ಹೊಂಟ್ರಿ ಹ್ಞೂ ಹುಡುಗಿ ಯಾಕೆ ಒಂಚೂರು ಮೈ ಬಿಸಿ ಆಗೈತಿ ಅದಕ್ಕೆ ಒಂದು ಸ್ವಲ್ಪ ತೋರಿಸ್ಕೊಂಬರ್ ನಂತ ನೆಗಡೆ ಅದು ಆದಂಗೆ ಆಗೈತೆ ಏನು ತಣ್ಣೀರು ಪಣ್ಣೀರು ಏನಾರ ಕುಡ್ದೈತಿ ಏನಪ್ಪ ತಣ್ಣೀರು ನಾನು ಇಲ್ಲಿ ಕುಡ್ಸಂಗಿಲ್ಲ ಬಿಡಂಗಿಲ್ಲ ಯಾರಿಗೂ ತಿಟ್ಟಿತಾಗಿ ಮನಿ ಒಳಗೆ ಏನ ಆಗಕತ್ತತೆ ಏನ ಏನ ಮಕ್ಕೊಂಡ್ ಹುಡುಗ ಕಟಕ್ಕನ ಚೂಟ್ ಹೋಕಾರ ಆ ತಣ್ಣೀರ ಕುಡಿಸ್ಯಾರ ಆ ಕೂಸಿಗೆ ಬೇಕಂತ ಹೇಳಿ ಏನ ದೇವ್ರ ಬಲ್ಲ ದೇವ್ರ ಪರಮಾತ್ಮ ಒಬ್ಬ ನೋಡ್ತಿರ್ತಾನಲ್ವಾ ಆ ಕೂಸಿಗೆ ಅಂತ ಬಿಡು ಇಲ್ಲ ಹೇಳಾಕ ಪರಮಾತ್ಮ ನೋಡ್ತಿರ್ತಾನಲ್ಲ ಎಲ್ಲದಕ್ಕೂ ಒಂದು ಇದು ತೋರಿಸ್ತಾನ ಅವನ ದುಡುವ ನಾನು ಬರ್ತೇನೆ ನೋಡ್ರಿ ಹೋಗು ಕೊಡ್ರಿ ಎತ್ಕೋತೀನಿ ಬರ್ತೀಯಾ ಎತ್ತು ಹೋಗ್ರಿ ಎತ್ಕೋ ಏಯ್ ಸುಮ್ಮನೆ ಪ್ಯಾಟಿಕ್ ಕರೆದ್ರೆ ತಲೆ ಹೊಡ್ತಾ ಇದ್ದತಿ ಅಂದಿ ದವಾಖಾನೆ ಹೊಂಟೇನೆ ಖುಷಿನ್ ತಗೊಂಡೆ ನೋಡ್ದಂದಿ ಏನಂದ್ರೆ ಸುಮ್ಮ ಕುಂದ್ರೆ

ರೀ ಎಷ್ಟು ದಿನ ರೀ ನಾವು ನಾವು ಮನೆಯಾಗಿರೀ ಬರ್ರಿ ಹೋಗ್ಬರ್ರಿ ಬ್ಯಾರ ಇರ ಸಣ್ಣ ಮನೇಲ್ ತಕ್ಕ ನಾವು ಬ್ಯಾರ ಇರೋನಪ್ಪಿ ನನಗೆ ಯಾಕೋ ಈಕೆ ಮನೆಯಾಗಿರಕೆ ಇಷ್ಟ ಇಲ್ಲ ರೀ ಅದ್ರಾಗ ಎಷ್ಟು ಕೆಟ್ಟದಿರಿ ನೀವು ನನ್ನಿದ್ರಿಗೆ ಆಕಿ ಕೂಟ ಅಷ್ಟು ಕಲೋಜಾಗಿ ಒಂದಕ್ಕೆ ಒಣಗಿರ್ತೀರಿ ನನಗೆ ಎಷ್ಟು ಬ್ಯಾಸ ಗೊತ್ತನಾ ಬಾಯಿ ಇಟ್ಕೊಂಡು ಮಾತಾಡ ಸ್ವಲ್ಪ ಲಕ್ಷ್ಯ ಕೊಟ್ಟು ಮಾತಾಡ ಏನ್ ಮಾತಂತ ಮಾತಾಡ್ತೀಯ ಅಲ್ಲ ಹಂಗ ಏನಂತ ಹಂಗ ಮಾತಾಡಿದ್ರಿ ಏನ್ ತಿಳ್ಕೊಂತಾರ

ಬಾಗ್ಲ ಕುಂದ್ರ ಮೊದ್ಲ ಹೊಲಸ್ ಒಂದು ನಿಮಿಷ ಅತಿಯಾಗಿ ಹಚ್ಕೋಬೇಡಿನ್ನ ಹೀನ್ ದೊಡ್ಡವ್ ದೊಡ್ಡವು ಅಂತೇಳಿ ಆಕಿ ಮನ್ಯಾಗ ಇರ್ತಿದ್ಲು ಅಂತ ಹೇಳಕ್ ಆಗಿದ್ದಿಲ್ಲ ಏನ್ ಹೆಂಗ್ ನೋಡ್ಬೇಕು ಹಂಗ ನೋಡು ದೊಡ್ಡವ್ ಅಂತ ದೊಡ್ಡ ಅಧಿಕಾರ ಚಲೋ ಸಾಕೋಕ್ಕಳ ಮಗಳನ್ನ ಪ್ರೀತಿ ಲಕ್ಕಿಗೆ ನೀ ದೊಡ್ಡವಂತೀಯ ಅನ್ನ ಕೂಗ ಅಷ್ಟೇ ಹ್ಮ ಸ್ವಲ್ಪ ಸಮಯದ ನಂತರ ಅವ ಇಲ್ಲ ಮನ್ಯಾಗ ಹೌದು ನಿನಗೆ ಯಾರು ಹೇಳಿದ್ರಿ ಈ ಮನೆ ಅಡ್ರೆಸ್ ಅಯ್ಯಾಕ ಮತ್ತೆ ಯಾರು ಹೇಳ್ಬೇಕು ಹೌದು ಈ ಹಳ್ಳಿ ಮನೆಯಾಗಿದ್ದೀರಾ ನೀವು ಹ್ಮ್ ಯಾರ್ಯಾರದಿರಿ ಮನೆ ಒಳಗ ನಾನು ನಮ್ಮ ದೊಡ್ಡವ ನಮ್ಮಪ್ಪ ನಮ್ಮವ್ವ ಅಷ್ಟೇ ನಾಕೆ ಮಂದಿ ನಮ್ಮ ತಮ್ಮ ತಮ್ಮ ಯಾ ತಮ್ಮ 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 ಅಂದ್ರೆ ನಮ್ಮ ನಮ್ಮ ಅಪ್ಪನ ಒಂದೇ ಹಿಂತಿಗೆ ಒಂದು ಪಾಪು ಐತಿ ಸಣ್ಣದು ಅದು ಸಿಕ್ಕಿದ್ದು ಸಿಕ್ಕಿದ್ದ ಹೌದು ನೀನು ಅದು ಹೋಗ್ಲಿ ಬಿಡು ಮನೆ ಈಗ ಯಾರು ಅದಿರಿ ಯಾರು ಇಲ್ಲ ನಾನು ಒಬ್ಬಕ್ಕೆ ಇದೀನಿ ನೀವ್ ಒಳಗ್ ಬರ್ಬೇಡ ಹೊರಗ್ ಹೋಗ್ ಮೊದ್ಲ ಅಲ್ಲಿಂದಲೇ ಈ ಮೊದ್ಲ ಹೇಳ್ಬೇಕ ಬೇಡ ಕಬ್ರಿ ಗಿಡಿ ಸುಮ್ನೆ ಇಷ್ಟೆಲ್ಲ ಮರ್ಯಾದೆ ಕೊಟ್ಟು ಚಂದ ಮಾತಾಡತೀನಿ ಹೌದು ನಮ್ಮಿಬ್ರು ಪಾಪು ಎಲ್ಲ ಹೊತ್ ಸಿಗ್ಲೇ ಇಲ್ಲ ಹಿಂಗ್ ಮಾತಾಡಕ ಮನಸ್ ಹೆಂಗ್ ಬರ್ತತ್ ನಿನಗ ಹೋಗ್ಲಿ ಬಿಡು ಪಾಪ ಅದೇ ಏನ್ ಯಾಕೆ ಬೇಜಾರ್ ಮಾಡ್ಕೊಂತಿ ಆದ್ರು ಪಾಪು ಆದ್ಮೇಲೆ ಒಂಥರ ಚೆನ್ನಾಗ್ ಕಾಣಕತ್ತಿ ನೋಡಲ್ಲ ನಮ್ಮ ಅಕ್ಕ ಇನ್ನು ಸಣ್ಣ ಹುಡುಗಿ ಅನ್ಕೊಂಡಾಳೆ ನಿನ್ನ ಹೋಗ್ಲಿ ಬಿಡು ಮತ್ತೆ ಏನು ಓದೋದು ಬಿಟ್ಟಿ ಕಾಲೇಜ ಈಗೇನು ಓದ್ತದೇ ಇಲ್ಲ ಅದೆಲ್ಲ ನಿನಗೆ ಯಾಕ ಯಾಕೋ ಹಂಗ ಕಳಿಸ್ತಿ ಮೊದ್ಲೆಲ್ಲಾ ನಾ ಬಂದ್ರು ಎಷ್ಟು ಖುಷಿ ಪಡ್ತಿದ್ದೀ ಪ್ರೆಗ್ನೆಂಟ್ ಆದ್ಮೇಲೆ ಅಂತ್ರು ಯಾಕೋಯ್ತಿ ಬಹಳ ಬೇಜಾರ್ ಮಾಡ್ಕೊಳಾಕತಿ ಅದೇ ತಪ್ಪಿಗೆ ಈಗ ಶಿಕ್ಷೆ ಅನ್ವಸ್ತಾ ಇರೋದು ಅವಾಗ ತಿಳಿಲಾರ್ದ ಮಾಡ್ತಿ ಈಗ ತಿಳಿದ್ ಮಾಡಲ್ಲ ಯಾರು ಬೇಡಂದ್ರೆ ಎಲ್ಲ ಮನೆಯಾಗ ಯಾರು ಇಲ್ಲ ಅಂತಿ ಅಲ್ಲ ಇನ್ನೊಂದು ಮದುವೆ ಮಾಡ್ಕೊಳಕತ್ತಿ ಇನ್ನೂ ನೀನ್ ನೀವು ಹೊಲಸ ಬುದ್ಧಿ ಬಿಟ್ಟಿಲ್ಲ ನೋಡಿ ನೀನು ನನ್ನ ಮದುವೆ ಮಾಡ್ಕೊಂತೇನೆ ಅಂತ ಹೇಳಿ ಈಗ ನನ್ನ ಬಿಟ್ಟು ಇನ್ನೊಬ್ಬ ಬೇಕಿನ ಮಾಡ್ಕೊಳಕತ್ತಿ ಮತ್ತೆ ಈಗ ಇಂಥ ಮಾತಾಡ್ತೀಯಾ ಅಸಹ್ಯ ಆಗಲ್ಲ ನಿಂಗೆ ಥೋ ನಾ ಏನು ಮಾಡ್ಲಿ ವರದಕ್ಷಿಣೆ ಕೊಡಾಕತ್ತಾರ ಆಕ ಕೊಡ್ತಾಳ ಅನ್ನಂಗ ವರದಕ್ಷಿಣೆ ಇಲ್ಲ ಅದಕ್ಕೆ ಅದಕ್ಕೆ ವರದಕ್ಷಿಣೆ ಕೊಡುವಂತ ಸಂಬಂಧ ಮದುವೆ ಮಾಡ್ಕೊಳಕತ್ತೀನಿ ಈಗ ಹೌದು ಮತ್ತೆ ನೀನು ಅಕ್ಕನ ಮುಂದೆ ಏನು ಹೇಳಲೇ ಇಲ್ಲಲ್ಲ ನನಗೂ ಯಾಕೋ ನೀನು ಮದುವೆ ಮಾಡ್ಕೊಳಕ್ಕೆ ಇಷ್ಟ ಇರಲಿಲ್ಲ ಅದಕ್ಕೆ ಏನೋ ಒಂದು ಆತು ತಗೋದು ಹೋಗಲಿ ಈಗ 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 ನೋಡಿ ಈಗ ಹೆಂಗಿದ್ರು ಒಂದು ಸಲ ಆಗಿ ಹೋಗೈತಿ ಇದು ಒಂದು ಸಲ ಅಪ್ಪ ಅಷ್ಟೇ ಈಗ ಹೇಳಿ ಅಕ್ಕಗ ಮದ್ವೆ ಮಾಡ್ಕೊಂತೀನಿ ಅನ್ನ ಹಂಗಾರ ಹೇಳಿ ಅಕ್ಕಗ ಒಲ್ಲೆ ನಾನು ನಿನ್ನ ಮಾಡ್ಕೊಳಕ್ಕೆ ನಾ ಮೊದಲು ಒಲ್ಲೆ ನಿನ್ನಂತ ನಾಯಿ ನಾ ಮಾಡ್ಕೊಳಕ್ಕೆ ಒಲ್ಲೆ ಒಲ್ಲೆ ಹೆಣ್ಸೂರ್ ಅಂದ್ರೆ ನಿನಗೆ ಕಿಮ್ಮತ್ತಿಲ್ಲ ನಿನಗೆ ನಿನಗ ಅದು ಅಲ್ಲದೆ ನಿನ್ನಂತ ಚಪ್ಪಲನ್ನ ನಾನ್ ತೂ ಅಸೈ ಅಲ್ಲ ಮದ್ವಿ ಮಾಡ್ಕೊಳಕ್ಕೆ ಒಲ್ಲೆ ಅಂದ್ರೆ ಬಿಡು ಹೋಗ್ಲಿ ಅಂದ್ರೆ ತಂಗ ಮಾತಾಡರ ಮಾತಾಡು ಚಂದಗಿ ಬಾ ಕುಂದ್ರು ಬಾ ಇಲ್ಲಿ ಬಾ ಕುಂದ್ರು ಬಾ ಸರ್ಕೋ ನಾಯಿ ಬಾ ಏನು ಚಪ್ಪಲ್ ತೊಗೊಂಡು ಹೋಗಿತ್ತು ಹಾಂ ನಿನ್ನ ಮಾವ್ನ ಮರ್ಯಾದೆ ಮತ್ತು ಹರಾಜ್ ಹಾಕ್ತಿದ್ದೆ ನಮ್ಮ ಅಕ್ಕನ ಮಗಳಂತು ಸುಮ್ಮನ ಅದ ನೀ ಮತ್ತು ಒಮ್ಮೆ ಮೋಸ್ ಮಾಡಿದ್ದಲ್ದೆ ಮತ್ತೆ ಬಂದಿ ಏನು ನಾಚಿಕೆ ಆಗಿಲ್ಲ ನಿನ್ನ ಜನ್ಮಕ್ಕ ತಡಿ ನಮ್ಮವ್ವ ಬರಲಿ ಇವತ್ತಾಗಿದ್ದಾಗಲಿ ನಾನೇ ಹೇಳ್ತೇನೆ ಇಷ್ಟು ದಿನ ಹೋಗ್ಲಿ ಬಿಡ ನಮ್ಮವ್ವ ನಮ್ಮ ಅಪ್ಪ ನನ್ನ ಬಗ್ಗೆ ತಪ್ಪಿಕ್ಕೋತಾರೆ ನನ್ನ ಮರ್ಯಾದೆ ಹೊಕತ್ತಲ್ಲ ಅಂತ ನಾ ಸುಮ್ಮನಿದ್ರೆ ಈಗ ಇಲ್ಲ ದಿನಕ್ಕೆ ಮಾಡಕತ್ತೀಯ ಅಲ್ಲ ನೀನು ಹೇಳ್ತಾನೆ ಬರ್ಲ ಹೇಳ ಏನ್ ಮಾಡ್ತಿ ಲಾಸ್ಟ್ ಆ ಏನ್ ಮಾಡ್ತಿ ಮದ್ವಿ ಮುರ್ದು ಬೀಳ್ತ ಬೀಳ್ಲಿ ನಾ ಇನ್ನೊಂದ್ ಮದ್ವಿ ಮಾಡ್ಕೊಂತೀನಿ ನಿನ್ನ ನನಗ್ ಮದ್ವಿ ಮಾಡ್ಕೊಂತ ಜಗಳ ಮಾಡ್ತಾರ ಮಾಡ್ಲಿ ಮದ್ವಿ ಮಾಡ್ಲಿ ಬಲವಂತವಾಗಿ ನರ್ಕ ಅನ್ನೋದ್ ಏನಂತ ಆಮೇಲೆ ತೋರಿಸ್ತೇನೆ ನಿನಗ ಏನ ಬಾಯಿ ಮುಚ್ಕೊಂಡು ಸುಮ್ನ ಇದ್ದಿ ಇನ್ನೊಬ್ಬವ್ ನ್ಯಾವನಾರ ಮದ್ವಿ ಮಾಡ್ಕೊಂಡು ಚಂದಾಗ್ಯಾರ ಇರ್ತಿ ಜೀವನದಾಗ ನಾನು ಮದ್ವಿ ಮಾಡ್ಕೊಂಡಿ ಒದ್ದಾಡ್ ಹೋಗ್ಬಿಡ್ತಿ ಅಕ್ಕನ ಮಗಳಂತೂ ನೋಡಂಗಿಲ್ಲ ಮತ್ತೆ ನಾನು ಅದಕ್ಕೆ ಹೇಳಾಕತೇನಿ ಕೇಳ ಏನ ಅದಕ್ಕೆ ಇದೊಂದು ಎರಡು ಮೂರು ಸಲ ಆಗಿ ಹೋಗೈತಿ ಏನ ಒಂದ್ ಕೂಸುನು ಆಗಿ ಹೋತು ಕೂಸು ಎಲ್ಲ ಒಯ್ದು ಒಗದ್ ಬಂದ್ನು ಆತ ಅದನ್ನು ಹೇಳ್ತೇನ ನಾನು ಒಗದಾಳ ಆ ಕೂಸು ಹಂಗಾರ ನೋಡೋನು ಅಂತೇನ್ ನಾನು ಅವಾಗ ಏನ್ ಮಾಡ್ತಿ ಆ ಅದಕ್ಕೆ ಯಾಕ ಸುಮ್ಮನೆ ಮರ್ಯಾದಿ ನಿಂದು ನೀನೇ ಕಳ್ಕೊಂತಿ ನಾಲ್ಕು ಮಂದ್ಯಾಗ ಹರ್ಲಿಕ್ಕಿ ನಾನು ಗಂಡಸ ನೀ ಎಷ್ಟಾದರೂ ಹೆಂಗ್ಸ ಏನು ನಿನ್ ಬುದ್ಧಿ ನಿನ್ ಕೈ ಆಗಿರ್ಬೇಕಂತಾರೆ ಎಲ್ಲಾರು ನನಗೆ ಯಾರು ಏನನ್ನಂಗಿಲ್ಲ ಏನ್ ಆಗಿದ್ದಾಗಿ ಹೋತಂತೆ ನಾನು ಅಷ್ಟೇ ಅದಕ್ಕೆ ಯಾಕೆ ಮರ್ಯಾದಿ ಕಳ್ಕೊತಿ ಸುಮ್ನ ಹ ಈಗ ಚಂದಾಗಿದ್ ಬಿಡಲ್ಲ ನನ್ ಕೂಟ ಮದ್ವಿ ಆಗು ಮಟಾನು ಆರಾಮಾಗಿ ನಾಯಿ ಅಂತ ಆದ್ರೂ ಮಾತಾಡತಿನ ನನಗ್ ಬುದ್ಧಿ ಇಲ್ಲ ನಮ್ಮವ್ವ ನಮ್ಮಪ್ಪ ಬಿಇಿ ಇದ್ರಂದ್ರೆ ನಾಯಿ ಯಾಕೆ ಹಿಂಗಾಕಿದ್ದೆ ತಿಳಿಲಾರ್ದ ಹುಡುಗಿ ಮೋಸ ಮಾಡಿ ಎಷ್ಟೆಲ್ಲ ನನಗೆ ಆಟ ಹಚ್ಚ ಇಲ್ಲ ಈಗ ನೀನು ಈಗ ಯಾವಕ್ಕಿನ ಮದಿ ಮಾಡ್ಕೊಳ್ಳೋದಲ್ಲ ನಾನು ಮಾಡ್ಕೊಳಂಗಿಲ್ಲ ಅಂತ ಕುಲ್ಲ ಹೇಳಾಕತ್ತಿ ಜೊತೆಗೆ ಮತ್ತೆ ನಾವಿಬ್ರು ಜೊತೆಯಾಗಿ ಇರೋನು ನನ್ನ ಜೊತೆಗೆ ಹಂಗ ಇರ ಅಂತ ಹೇಳಾಕತ್ತಿ ನಾ ಚಿಕ್ಕ ಬರ್ತಲ್ಲ ನಿನ್ ಜನ್ಮಕ್ಕೆ ನಾನು ಏನು ಏನ್ ಮಾಡ್ಬೇಕಂತ ನೀನು ನಾ ಇರ ಅನ್ನು ಹಂದಿರ ಅನ್ನು ಏನು ಬೇಕಾದ್ ಅನ್ಕೋ ನಂಗೆ ಏನು ಅನ್ಸಂಗಿಲ್ಲ ಈಗ ನಮ್ಮ ಅಡ್ರೆಸ್ ಹೇಳ್ತಿದ್ದಂಗಿಲ್ಲ ಇಲ್ಲಿ ಯಾಕೆ ಬಂದೆ ಅಂತ ತಿಳ್ಕೊಂಡು ಬಾಳಗನ ತಕ್ಕನ್ ಮಗಳು ಹೆಂಗದಾಳ ನೋಡೋಣ ಅಂತ ಬಂದೆ ನೋಡಿದ್ರೆ ಈ ನಮ್ಮ ರಾಂಗ್ ಆಗಿ ಅಲ್ಲ ನೀ ಚಪ್ಪಲ್ ತೊಗೊಂಡು ಹೊಡೆದೆ ಅಂತ ನಂಗೇನ್ ಬೇಜಾರಿಲ್ಲ ಅಕ್ಕನ ಮಗಳಲ್ಲ ಎಷ್ಟೇ ಆದ್ರೂ ಸಲ ಮೋಸ್ ಹೋಗಿ ಏನು ನನ್ನ ನಂಬಿ ಏನು ಆಲ್ರೆಡಿ ಎಲ್ಲಾ ಮುಗಿದು ಹೋಗೈತಿ ಸಲ ಅದನ್ ಕೇಳಾತೀನಿ ಅಲ್ಲೆನಾಪ್ಪ ನಿಜ ಹೆಣ್ಮಕ್ಳು ಯಾವತ್ತು ಬಿಗಿ ಇರ್ಬೇಕಂತ ಏನ ಯಾರನ್ನು ನಂಬಿ ಮೋಸ ಹೋಗ್ಬಾರ್ದೆ ಹೆಣ್ಣಿನ ಜೀವನ ಅನ್ನೋದು ಬಹಳ ಸೂಕ್ಷ್ಮ ಅಂತೇಳಿ ಬೆಂಕಿ ಒಂದು ಹತ್ತು ಮಾಹಿತಿ ಬಿಟ್ರೆ ಮುಗಿದ ಹೋತಂತೆ ಇದನ್ನ ಅರ್ಥನ ಮಾಡ್ಕೊಲಿಲ್ಲ ನನ್ನಂಗ ಯಾರು ಮಾಡ್ಬಾರ್ದು ನನ್ನಂಗ ಯಾರು ಮಾಡ್ಬಾರ್ದು ಮದ್ವಿಗಿಂತ ಮುಂಚೆ ಯಾವತ್ತು ಯಾ ಹೆಣ್ಮಕ್ಳು ಮನೆಯನವ ಮಾವ ಅಂತ ಹೇಳಿ ನಂಬಿಸ್ ಎಷ್ಟು ಜನ ಮೋಸ್ ಹೋಗ್ತಿರ್ತಾರಲ್ಲ ಅವ್ರಿಗೆ ಹೇಳಿ ನಿಮ್ಮ ಬಿಗಿ ಒಳಗ ನೀವು ಇರ್ರಿ ತಪ್ಪ ಎಜ್ಜಿ ಇಡಬೇಡ್ರಿ ಏನೇ ಆದ್ರೂ ನೀವು ಮದ್ವೆ ಆಗಿಂದ ಮುಂದ್ವರಿ ಅಂತ ಹೇಳ್ಬೇಕಲ್ಲ ಅದಕ್ಕ ಅದನ್ನ ಹೇಳ್ತಾ ಇದೇನೆ ಆದ್ರೂ ಬಿಡಂಗಿಲ್ಲ ಇದನ್ನ ಮಾತ್ರ ಇಲ್ಲಿಗೆ ಬಿಡೋದಿಲ್ಲ ನಾ ಹೇಳತೇನೆ ಆಗ್ಲಿ ನನ್ ಮರ್ಯಾದೆ ಮೂರ್ ಕಸಿಗೆ ಹೋದ್ರೂ ಅಡ್ಡಿ ಇಲ್ಲ